ಸಿದ್ದರಾಮಯ್ಯ ಅವರ ಬಜೆಟ್ ಬಗ್ಗೆ ಇದೀಗ ಇಡಿ ದೇಶವೇ ಕುತೂಹಲದಿಂದ ನೋಡ್ತಿದೆ. ಕರ್ನಾಟಕ ಚುನಾವಣಾ ಫಲಿತಾಂಶವನ್ನು ಅನೇಕ ರಾಜ್ಯಗಳು ಮಾದರಿಯಾಗಿಸಿಕೊಳ್ಳಲು ಹೊರಟಿದ್ದು, ಇದೀಗ ಬಜೆಟ್ ಎಕ್ಸ್ಪರ್ಟ್ ಸಿದ್ದರಾಮಯ್ಯ ಅವರು ಯಾವ ರೀತಿ ಬಜೆಟ್ ಅನ್ನು ಮಂಡಿಸುತ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಈ ಮಧ್ಯೆ ನನ್ನ ಬಜೆಟ್ ಗಾತ್ರ ಬೊಮ್ಮಾಯಿ ಮಂಡಿಸಿದ್ದಕ್ಕಿಂತಲೂ 35,000 ಕೋಟಿ ರೂ ಹೆಚ್ಚಾಗಲಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಏನು ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿ ಸರ್ಕಾರದಲ್ಲಿ ಬಜೆಟ್ ಅನ್ನು ಮಂಡಿಸಿದ್ರು, ಅದರ ಗಾತ್ರ ಅದರ ಒಟ್ಟಾರೆ ಹಣಕ್ಕಿಂತ ಸಿದ್ದರಾಮಯ್ಯ ಅವರ ಬಜೆಟ್ ಇನ್ನೂ ದೊಡ್ಡದಾಗಿರುತ್ತೆ. ಗ್ಯಾರಂಟಿಗೆ ಹೇಗೆ ಪೂರೈಸಬೇಕು ಗೊತ್ತಾಗ್ತಾ ಇಲ್ಲ, ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಿದೆ. ಇಷ್ಟಾದರೂ ಕೂಡ ಸಿ ಎಂ ಬೊಮ್ಮಾಯಿ ಅವರ ಬಜೆಟ್ಗಿಂತ 35,000 ಕೋಟಿ ಹೆಚ್ಚಿನ ಗಾತ್ರದ ಬಜೆಟನ್ನು ಮಂಡಿಸ್ತೀನಿ ಅಂತ ಈಗಾಗಲೇ 13 ಸಲ ಬಜೆಟನ್ನು ಮಂಡಿಸಿರುವಂಥ ಎಕ್ಸ್ಪರ್ಟ್ ಆರ್ಥಿಕ ತಜ್ಞ ಸಿದ್ದರಾಮಯ್ಯ ಅವರು ಈ ಬಾರಿ ಯಾವ ರೀತಿ ಬಜೆಟನ್ನು ಮಂಡಿಸ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ. ಬೆಂಗಳೂರಿನಲ್ಲಿ ಮಾತಾಡಿದಂಥ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಗಳನ್ನ ಜಾರಿಗೆ ತರಲು ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ಎಂದು ಮತ್ತೆ ಪುನರುಚ್ಚರಿಸಿದರು. ಈ ಯೋಜನೆಗಳನ್ನು ಜಾರಿಗೆ ತರಲು ನಮಗೆ ಕನಿಷ್ಠ 60,000 ಕೋಟಿ ರೂಪಾಯಿ ಹೆಚ್ಚಿನ ಅನುದಾನ ಬೇಕಾಗುತ್ತೆ. ಅದನ್ನ ಯಾವ ರೀತಿ ತರಬೇಕು, ಏನು ಮಾಡಬೇಕು ಎಲ್ಲದರ ಬಗ್ಗೆ ಕೂಡ ನಾವು ಯೋಚನೆಯನ್ನು ಮಾಡಿದ್ದೀವಿ. ಅಂದರೆ ಕಳೆದ ಬಾರಿಗಿಂತ 35,000 ಕೋಟಿ ರೂಪಾಯಿ ಹೆಚ್ಚಿನ ಬಜೆಟನ್ನು ಮಂಡಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಹಣಕಾಸು ಸಚಿವರಾಗಿ ಅಂದರೆ ಒಟ್ಟು 14ನೇ ಬಾರಿಗೆ ಸಿದ್ದರಾಮಯ್ಯ ಅವರು ಜುಲೈ 7ನೇ ತಾರೀಕು ಬಜೆಟನ್ನು ಮಂಡಿಸ್ತಾರೆ. ಅಲ್ಲದೆ ಅವರು ಹಣಕಾಸು ಸಚಿವರಾಗಿ ತಮ್ಮ ಚೊಚ್ಚಲ ಬಜೆಟನ್ನು ಮಂಡಿಸಿದ್ರ ಬಗ್ಗೆ ಕೂಡ ಸ್ಮರಿಸಿದ್ದಾರೆ. ಅದೇ ರೀತಿ ರಾಜ್ಯ ಬಜೆಟ್ನ ಇತಿಹಾಸದ ಬಗ್ಗೆ ಮಾತಾಡಿದ್ದಾರೆ. ಕೆಂಗಲ್ ಹನುಮಂತಯ್ಯ ಅವರು ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ 1950ರ ದಶಕದಲ್ಲಿ 21.3 ಕೋಟಿ, 1950 ಇದೇ ಸ್ವಾತಂತ್ರ್ಯ ಸಿಕ್ಕಿ 3 ವರ್ಷ ಆದ ಬಳಿಕ ಆ ದಶಕದಲ್ಲಿ 50ರ ದಶಕದಲ್ಲಿ ಕೇವಲ 21.3 ಕೋಟಿ ರೂಪಾಯಿಗಳ ಬಜೆಟ್ ಮಂಡಿಸಿದ್ರು ಅಂತ ಸಿಎಂ ಸಿದ್ದರಾಮಯ್ಯ ಅವರು ನೆನಪಿಸ್ಕೊಂಡಿದ್ದಾರೆ.